After exams, everybody asks us only one question. How much did you score? What is your percentage? They ask us a hundred such questions. I always give only one answer. CBC <laughs> exam standard books. ರಾಜ್ಯದಲ್ಲಿ ಕೋವಿಡ್ ನೈನ್ಟೀನ್ ಪ್ರಕರಣಗಳು ಮತ್ತೆ ಹೆಚ್ಚಳವಾಗ್ತಿರುವ ಹಾಗೂ ಬೆಂಗಳೂರಿನಲ್ಲಿ ಕೋವಿಡ್ನಿಂದ ಕಳೆದ ಮೂರು ದಿನಗಳಲ್ಲಿ ಮೂವರು ಪ್ರತಿಪಟ್ಟ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಸ್ಥಿತಿಗತಿ ಕುರಿತು ಚರ್ಚಿಸಲು ಹಾಗೂ ಕ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಚರ್ಚಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಚರ್ಚೆ ತುಂಬ ಸೀರಿಯಸ್ ಆಗಿ ನಡೆಯಿತು ರಾಜ್ಯದಲ್ಲಿ ಒಟ್ಟು ತೊಂಬತ್ತೆರಡು ಸಕ್ರಿಯ ಪ್ರಕರಣಗಳಲ್ಲಿ ಎಂಬತ್ತು ಬೆಂಗಳೂರಿನಲ್ಲೇ ಇದೆ ಉಳಿದಂತೆ ಮೈಸೂರಲ್ಲಿ ಇದು ಬಳ್ಳಾರಿ ಮೂರು ರಾಮನಗರ ಹಾಗೂ ಮಂಡ್ಯದ ತಲಾ ಒಂದು ಪ್ರಕರಣ ವರದಿಯಾಗಿದೆ ಇದರಲ್ಲಿ ಎಪ್ಪತ್ತೆರಡು ಜನ ಮನೆಯಲ್ಲಿಯೇ ಪ್ರತ್ಯೇಕವಾಗಿದ್ದಾರೆ ಇಪ್ಪತ್ತು ಜನ ಆಸ್ಪತ್ರೆ ದಾಖಲಾಗಿದ್ದಾರೆ ಏಳು ಜನ ಐಸಿಯುನಲ್ಲಿದ್ದರು ಐಸಿಯುನಲ್ಲಿದ್ದು ಇವರೆಲ್ಲರೂ ಇತರೆ ಸಮಸ್ಯೆಗಳಿಂದಲೂ ಕೂಡ ಬಳಲುತ್ತಿದ್ದಾರೆ ಆದಾಗ್ಯೂ ಜನರ ಆತಂಕ ಪಡುವ ಅಗತ್ಯ ಇಲ್ಲ ಆದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಗತ್ಯವಾಗಿ ಕೈಗೊಳ್ಳಬೇಕಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿ ನೀಡಿರುವ ಸಲಹೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಗಿದೆ ಆಕ್ಸಿಜನ್ ವೆಂಟಿಲೇಟರ್ ಬೆಡ್ಗಳು ಯಾವುದಕ್ಕೂ ತೊಂದರೆ ಆಗಬಾರ್ದು ಆಕ್ಸಿಜನ್ ಲಭ್ಯತೆ ಕಾತ್ರಿಗೊಳಿಸಬೇಕು ಇದಕ್ಕೆ ಆರೋಗ್ಯ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಸನ್ನದ್ದವಾಗಿ ಯಾವುದೂ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ತಾಂತ್ರಿಕ ಸಲಹಾ ಸಮಿತಿಯ ಸಲಹೆಗಳನ್ನು ಪಾಲಿಸಬೇಕು ಎಲ್ಲರೂ ಜವಾಬ್ದಾರಿ ಅರಿತು ಕೆಲಸ ಮಾಡಬೇಕಂದ್ರು ಇನ್ನು ಕೋವಿಡ್ನ ಸಮರ್ಪಕ ನಿರ್ವಹಣೆ ಹಾಗೂ ಪಾರದರ್ಶಕತೆ ಸಚಿವ ಸಂಪುಟ ಉಪ ಸಮಿತಿಯನ್ನು ರಚಿಸಲು ಕೂಡ ತೀರ್ಮಾನಿಸಲಾಗಿದೆ ಚಾಮರಾಜನಗರದಲ್ಲಿ ಏನಾಗಿತ್ತು ವೆಂಟಿಲೇಟರ್ ಸಮಸ್ಯೆಯಿಂದ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಹೀಗಾಗಿ ಮುಂಜಾಗ್ರತೆ ಕ್ರಮ ವೆಂಟಿಲೇಟರು ಮತ್ತು ಬೆಡ್ ಈ ವಿಚಾರದಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ತುಂಬ ಗಂಭೀರವಾಗಿ ಸಿ ಎಂ ತಿಳಿಸಿದ್ದಾರೆ ಅಲ್ಲದೆ ಉಸಿರಾಟ ಸಮಸ್ಯೆ ಆಮೇಲೆ ಜ್ವರ ಕೆಮ್ಮು ಶೀತಿ ನೆಗಡಿ ಇತ್ಯಾದಿ ಬಳತಿರೋ ಕೂಡಲೇ ವೈದ್ಯಕೀಯ ಸಮಾಲೋಚನೆ ನಡೆಸುವುದು ಹಾಗೂ ಮಾಸ್ಕ್ ದಯವಿಟ್ಟು ಮಾಸ್ಕ್ನ ಪರ್ಮನೆಂಟ್ ಮಾಡಿಬಿಡಬೇಕು ಈ ಇನ್ಫೆಕ್ಷನ್ಗಳು ಅಲರ್ಜಿಗಳು ಆಮೇಲೆ ಪದೇ 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 ಜ್ವರ ಬರ್ತದೆ ಜ್ವರ ಬಂದಮೇಲೆ ಹೋಗ್ಬಿಟ್ಟು ಮತ್ತದು ಕೋವಿಡ್ ಅಂತಾರೆ ಕೆಲವು ರಾಷ್ಟ್ರಗಳಲ್ಲಿ ಆಗಿದೆ ಹೀಗಾಗಿ ಚೀನಾದಲ್ಲಿ ಏನೋ ಆಯ್ತು ಅಂದರೆ ಇನ್ನು ಮೂರು ತಿಂಗಳು ಬಿಟ್ಟು ಭಾರತದಲ್ಲಿ ಏನೋ ಆಯ್ತಾ ಇದೆ ಅನ್ನೋದನ್ನ ಬರ್ದಿಟ್ಕೊಂಡು ಬಿಡೋಕ್ಕಿನ್ನು ಕೊರೋನಾ ಒಂಟೋಯ್ತು ಏನೂ ಇಲ್ಲ ಅವೆಲ್ಲ ಸುಳ್ಳು ಇರುತ್ತೆ ಯಾವುದೋ ಒಂದು ರೂಪದಲ್ಲಿ ರೂಪಾಂತರಿ ಹೋಮಿಕ್ರಾನ್ ಯಾವುದೋ ಒಂದು ರೂಪಾಂತರ ಪಡ್ಕೊಂಡಿರುತ್ತೆ ಈ ಸಲ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳಿದ್ದಾರೆ